ಲೋ ಕಂದ, ಎಲ್ಲಿದ್ಯೋ? ಫ್ರೆಂಡು ಫ್ರೀಯಾಗಿ ದಮ್ ಕೊಡಿಸ್ತೀನಿ ಅಂದ, ಅದಕ್ಕೆ ಅವನ ಜೊತೆ ಬಂದೆ. ಲೇ, ನೀನ್ ಕ್ಯಾನ್ಸರ್ ಬಂದು ಸಾಯಕ್ಕೂ ಮುಂಚೆ ಒಂದ್ ಇಂಪಾರ್ಟೆಂಟ್ ಮ್ಯಾಟರ್ ಹೇಳ್ಬೇಕು. ನೀನು ಶೀಲಾ ಇಬ್ರು ಬೇಗ ಬನ್ನಿ, ಲೊಕೇಶನ್ ಶೇರ್ ಮಾಡಿದ್ದೀನಿ. ಹೇಳೋ, ಏನ್ ವಿಷಯ? ಎರಡು ಮೂರಾಗುವಂತ ವಿಷಯ, ಮುಚ್ಕೊಂಡ್ ಬಾರ. ಲೇ, ಮಗಳು ಮದ್ವೆಗ್ ಮುಂಚೆನೆ ಬಸ್ರು, ನಿಂತೋಯ್ತು ಎತ್ತ ತಂದೆಯ ಉಸಿರು. ಅಯ್ಯಪ್ಪ ಬೇಡಪ್ಪ. ಥೂ, ಈ ಫೇಸ್ಬುಕ್ ಅಲ್ಲಿ ಹಾಕೋ ಟೈಟ್ಲಿಗು ಒಳಗಡೆ ಇರೋ ಮ್ಯಾಟ್ರಿಗು ಸಂಬಂಧನೇ ಇರಲ್ಲಪ್ಪ. ಥೂ, ಸೆಕೆಂಡ್ ಪಿ ಯು ಎಕ್ಸಾಮ್ ಕ್ಯಾನ್ಸಲ್ ಆದ್ಮೇಲೂ ಅದ್ಯಾವನು ಟೆಕ್ಸ್ಟ್ ಬುಕ್ ಓದ್ತಾ ಕೂತಿದ್ನಂತೆ ಅಂತ ನನ್ ಮಗ ನೀನು. ಮೊದ್ಲು ಅವ್ರನ್ನ ಮಾತಾಡ್ಸೋದ್ ಕಲಿಯೋ. ಲೋ, ಏನೋ ಅರ್ಜೆಂಟ್ ಆಗಿ ಬರಕ್ ಹೇಳಿದ್ದು, ಏನೋ ಅಂತ ಇಂಪಾರ್ಟೆಂಟ್ ಮ್ಯಾಟ್ರು, ನಾಲ್ಕು ಗೋಡೆ ಮಧ್ಯಾಹ್ನ ಕಿವಿಲೇಳೋ ಅಂತದ್ದು. ಕುಲುಕ್ಬಿಟ್ಟು ಹೇಳ್ತಾ ಇದ್ದೀನಿ, ಕಂಗ್ರಾಟ್ಸ್ ಕಣು, ನೀನ್ ಚಿಕ್ಕಪ್ಪ ಆಗ್ತಿದ್ಯಾ, ನಿಮ್ಮಪ್ಪ ತಾತ ಆಗ್ತಾವ್ರೆ. ಸೇಮ್ ಟು ಯು ಕಣೆ, ನೀನ್ ಚಿಕ್ಕಮ್ಮ ಆಗ್ತಿದ್ಯಾ, ನಿಮ್ಮಮ್ಮ ಅಜ್ಜಿ ಆಗ್ತಾವ್ರೆ. ಇದನ್ನೇಳಣ್ಣ ಅಂತಾನೆ ಕರೆ ಮಾಡಿ ಕರ್ಸಿದ್ದು. ವಾವ್, ನಾನ್ ಚಿಕ್ಕಪ್ಪ ಆಗ್ತಿರೋ ವಿಷಯ ಕೇಳಿದ್ರೆ ಆದಷ್ಟು ಬೇಗ ನಾನು ಅಪ್ಪ ಆಗ್ಬೇಕು ಅನ್ಸ್ತಿದೆ. ಮೊದಲು ಈ ವಿಷಯನ ನಮ್ಮಪ್ಪನ ಕಾಲ್ ಮಾಡಿ ಹೇಳ್ಬೇಕು. ಹಾಯ್ ಗೂಗಲ್, ಕಾಲ್ ಟು ಕಾಮೇಶ್. ಗುಬಾಲ್ಡ್, ನಮ್ಮಕ್ಕ ಪ್ರೆಗ್ನೆಂಟ್ ಅಂತೆ, ಅವರಿಬ್ರು ಪೇರೆಂಟ್ಸ್ ಆಗ್ತವ್ರಂತೆ. ನಿನಗಿದು ಕಾಮಿಡಿನಾ? ಮದ್ವೆಗ್ ಮುಂಚೆ ಮಗುನ? ಲೋ, ಏನ್ ಹೇಳ್ತಿದ್ಯೋ? ನಂತರದ್ದೇ ಕಲರ್ ಜೆರಾಕ್ಸ್, ಇನ್ ಸ್ವಲ್ಪ ತಿಂಗಳಲ್ಲಿ ಪ್ರಿಂಟ್ ಆಗಿ ಆಚೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ನಾವು ನಿಮ್ ಮದ್ವೆಗೆ ಒಳ್ಳೆ ಡೇಟ್ ಹುಡ್ಕೋಷ್ಟ್ರಲ್ಲಿ ನೀನ್ ನೋಡಿದ್ರೆ ನಿನ್ ಡೆಲಿವರಿ ಡೇಟ್ನೇ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ಯಾ. ನನ್ ಮಾನ ಮರ್ಯಾದೆ, ನಾರ್ಮಲ್ ಡೆಲಿವರಿನೇ ಆಗುತ್ತೋ ಸಿಜರಿಯೇನೇ ಆಗುತ್ತೋ ಈ ಸಮಾಜಕ್ಕೆ ಗೊತ್ತು. ಅಲ್ಲ, ಆದ್ರೂ ಮದ್ವೆಗ್ ಮುಂಚೆನೆ ಮಾವಿನಕಾಯಿ ತಿನ್ಸೋ ಪ್ರಯತ್ನ ತಪ್ಪು ಅನ್ಸ್ಲಿಲ್ವಾ? ಡ್ರೈವಿಂಗ್ ಲೈಸೆನ್ಸ್ ಇದ್ರು ಫೈನ್ ಹಾಕೋ ದುನಿಯಾ ಇದು. ಅಂತದ್ರಲ್ಲಿ ಲೈಸೆನ್ಸೇ ಇಲ್ದೆ ರಾಜಾರೋಷವಾಗಿ ಗಾಡಿ ಓಡಿಸಿದ್ದೀನಿ, ಅದಕ್ಕೂ ಗಟ್ಸ್ಬೇಕಲ್ವಾ? ಹಲೋ, ಗಾಡಿ ಓಡಿಸೋ ಆತರದಲ್ಲಿ ಹೆಲ್ಮೆಟ್ ಹಾಕೋದನ್ನ ಮರ್ತ್ರೆ ಜೀವನೂ ಹೋಗುತ್ತೆ, ಜೀವಿನೂ ಹೊರಟುತ್ತೆ. ಅಯ್ಯೋ ಬಿಡಿ, ಇವಾಗ ಮಾಡಾಗೋಗಿದೆ. ಅಂದ್ರೆ ಇವಾಗ ರೂಲ್ಸ್ ಬ್ರೇಕ್ ಮಾಡಾಗೋಗಿದೆ, ಮತ್ತೆ ಅದ್ರ ಬಗ್ಗೆ ಮಾತು ಯಾಕೆ ಅಂತ. ಅದು ಕರೆಕ್ಟೇ, ಇವರಿಬ್ರು ಪಿಚ್ ರಿಪೋರ್ಟ್ ನೋಡಿ ಬ್ಯಾಟಿಂಗ್ ಆಡಿಲ್ಲ, ಬ್ಯಾಟಿಂಗ್ ಆಡಿದ ಮೇಲೆ ರಿಪೋರ್ಟ್ ಬಂದಿದೆ. ಹೌದು, ಪ್ರೆಗ್ನೆನ್ಸಿ ರಿಪೋರ್ಟ್ ಎಲ್ಲಿದೆ? ಅದು ಈ ಬ್ಯಾಗ್ ಒಳಗಡೆ ಬೆಚ್ಚಿಗೆ ಬಾಣಂತಿ ತರ ಇದೆ. ನಿಂಗ್ ಈ ಟೈಮಲ್ಲೂ ಕಾಮಿಡಿ ಬೇಕಾ? ನಿಂಗ್ ಮಾಡ್ಬೇಕಾದಾಗಿರೋ ಸೀರಿಯಸ್ನೆಸ್ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರಲ್ಲಿಲ್ಲ. ಏನ್ರಿ, ನನ್ ಪ್ರೀತಿ ಒಪ್ಕೊಳಕ್ಕೆ ಪಂಚಾಂಗ ಎಲ್ಲ ನೋಡ್ತಾ ಇದೀರಾ ಫೋನಲ್ಲಿ? ಹಲೋ, ನಿನ್ ಪ್ರೀತಿ ನಾನ್ ಒಪ್ಕೊಂತೀನಿ ಅಂತ ಹೆಂಗ ಅನ್ಕೊಂಡೆ? ಓಹೋಹೋ, ಈ ನಾ ಕಾಣಿ ಮುಖಕ್ಕೆ ಆಟಿಟ್ಯೂಡ್ ಬೇರೆ ನೋಡಿ. ಈ ಹುಡ್ಗಿರು ಬಳ್ಳಿ ಇದ್ದಂಗೆ ಹತ್ರ ಇರೋರ್ಗೆ ಸುತ್ತಕೊಳ್ಳೋದು. ಅಲ್ಲ, ಸುಮ್ನೆ ಕೇಳ್ತೀನಿ, ನಿನ್ ಪ್ರಕಾರ ಪ್ರೀತಿ ಅಂದ್ರೇನು? ಈ ಪ್ರೀತಿ ಅನ್ನೋದು ಪಬ್ಲಿಕ್ ಟಾಯ್ಲೆಟ್ ಇದ್ದಂಗೆ ಕೆಲವೊಬ್ರು ಫ್ರೀಯಾಗಿ ಉಪಯೋಗಿಸ್ಕೊಂಡು ಕೊನೆಗೆ ಕೈ ತೊಳ್ಕೊತಾರೆ, ಇನ್ನು ಕೆಲವರು ಕೈ ತೊಳ್ಕೊಳಕ್ಕೆ ಅಂತಾನೆ ಫ್ರೀಯಾಗಿ ಉಪಯೋಗಿಸ್ಕೊಂತಾರೆ. ಓ, ಪ್ರೀತಿಲಿ ಪರಕಾಯ ಪ್ರವೇಶನೇ ಮಾಡಿದ್ಯಾ ಅನ್ಸತ್ತೆ. ಏನು, ಅವಾಗವಾಗ ನಿಮ್ಮಂತವರು ಚಾನ್ಸ್ ಕೊಟ್ಟಾಗ. ಆದ್ರೂ ನಿನ್ ಮುಖ ನೋಡಿದ್ರೆ ರಾಖಿ ಕಟ್ಬೇಕು ಅನ್ಸತ್ತೆ. ನಂಗೂ ಅಷ್ಟೇ, ನಿನ್ ಮುಖ ನೋಡಿದ್ರೆ ತಾಳಿ ಕಟ್ಬೇಕು ಅನ್ಸುತ್ತೆ. ಬಿಟ್ಟ ಬಿಲು ಬಾಣ. ಕಮಿಟ್ ಆಗಿ ಒಂದ್ ತಿಂಗ್ಳಾಯ್ತು, ಇನ್ನು ಕೆಲ್ಸ ಮಾತ್ರ ಸಿಕ್ಕಿಲ್ಲ. ಏಯ್, ಬೇಕು ಅಂದಾಗೆಲ್ಲ ಸಿಗಕ್ಕೆ ಕೆಲ್ಸ ಏನ್ ನೀನು ಅನ್ಕೊಂಡಿದ್ಯಾ? ಅದು ಕೆಲ್ಸ. ಇದಕ್ಕೇನ್ ಕಮ್ಮಿ ಇಲ್ಲ, ನಿಂಗ್ ಕೆಲ್ಸ ಮಾಡಕ್ ಏನ್ ರೋಗ? ಚಿನಿ, ಬೇಸಿಗೆಗಾಲದಲ್ಲಿ ಬಿಸಿಲು ಜಾಸ್ತಿ, ಮಳೆಗಾಲದಲ್ಲಿ ಮಳೆ ಜಾಸ್ತಿ, ಚಳಿಗಾಲದಲ್ಲಿ ಚಳಿ ಜಾಸ್ತಿ, ಯಾಕೋ ಕೆಲ್ಸ ಮಾಡಕ್ಕೆ ಯಾವ ವೆದರು ಸೂಟೇ ಆಗ್ತಿಲ್ಲ. ಮದ್ವೆ ಆದ್ಮೇಲೂ ಹಿಂಗೆ ಹೇಳ್ತೀಯಾ? ಚೇಚೆ, ಅವಾಗ ತಗ್ಗಿ ಬಗ್ಗಿ ಹೆಂಗೋ ಮಾಡ್ಕೊಂಡು ಹೋಗ್ತೀನಿ. ನಮ್ ಡ್ಯಾಡಿ ಹತ್ರ ನಮ್ ಲವ್ ಬಗ್ಗೆ ಮಾತಾಡ್ದೆ, ಹುಡುಗ ಯಾವ ಜಾತಿ ಅಂದ್ರು. ಹೇಳ್ಬೇಕು ತಾನೆ,
ಲೇ ಬೋಳಿ ಮಗನೇ ಓ ಸಾರಿ ನಿಮ್ ಡ್ಯಾಡಿ ಅಲ್ವಾ ಲೋ ಲೋಫರ್ ಡ್ಯಾಡಿ ಹುಡುಗ ಗಂಡಜಾತಿ ಹುಡುಕಿ ಹೆಣ್ಜಾತಿ ಇಬ್ರು ಲವ್ ಮಾಡಕ್ಕೆ ಸಾಕು ಅಂತ ಮಾವ ಅಂತನೂ ಮರ್ಯಾದೆ ಇಲ್ಲ ಹ್ಞೂ ಅದಿರ್ಲಿ ಮೊನ್ನೆ ನನ್ನ ಹತ್ರ ಎಣ್ಣೆಗೆ ಅಂತ ಸಾಲ ಮಾಡಿದ್ಯಲ್ಲ ಅದನ್ನಾದ್ರೂ ವಾಪಸ್ ಕೊಡು ಏ ಚಿನಿ ನಾವಿಬ್ರೇ ಒಂದಾಗಿರ್ಬೇಕಾರೆ ನಮ್ಮಿಬ್ರು ದುಡ್ಡು ಬೇರೆ ಬೇರೆನಾ ಅಲ್ಲ ದಿನಕ್ ಮೂರ್ ಹೊತ್ತು ಕುಡಿತಿಯಲ್ಲ ಏನೇನ್ ಪ್ರಾಬ್ಲಮ್ಮು ಬೆಳಿಗ್ಗೆ ಕುಡಿಯೋದು ಇಷ್ಟಿನ ಆದ್ರೂ ಕೆಲಸ ಸಿಗ್ಲಿಲ್ಲ ಅಂತ ಮಧ್ಯಾಹ್ನ ಕುಡಿಯೋದು ಇವತ್ ಕೆಲಸ ಹುಡುಕ್ಲೇಬೇಕು ಅಂತ ರಾತ್ರಿ ಕುಡಿಯೋದು ನಾಳೆನಾದ್ರೂ ಕೆಲಸ ಸಿಗ್ಲಿ ಅಂತ ಹಾಗಾದ್ರೆ ನನ್ ಮಾತ್ ಕೇಳು ನಿಂಗ್ ಯಾವತ್ ಕೆಲಸ ಸಿಗತ್ತೋ ಅವತ್ತೇ ನಾನ್ ನಿಂಗ್ ಸಿಗೋದು ಈ ಒಂದು ಕ್ಷಣ ನನ್ನ ಹಳೆ ಡೋನ ನೆನಪಿಸ್ಬಿಟ್ಲು ಸದಾ ಮಲ್ಲಿಗೆಯಂತೆ ಅರಳುತ್ತಿದ್ದ ಈ ನಿನ್ನ ಪ್ರೀತಿ ಹಿಂದೇಕೋ ಬಾಡಿ ಹೋಯ್ತು ಮುಸುರೆ ಕೆಲಸದವಳ ರೀತಿ ಸಿಕ್ತು ಕೊನೆಗೂ ನಿಂಗೊಂದು ಗಂಡ ಸಿಕ್ತು ಆದ್ರೆ ನನ್ನ ಕೆಲಸ ಮಾತ್ರ ಸಿಗ್ಲಿಲ್ಲ ಹೂ ರಮೇಶ್ ಇನ್ವಿಟೇಷನ್ ಕಾರ್ಡ್ ನ ವಾಟ್ಸಪ್ ಅಲ್ಲಿ ಕಳಿಸಿದೀನಿ ಹೇಗಿದೆ ನೋಡು ನಾನು 100 ರೂಪಾಯಿ ಕಳಿಸಿದೀನಿ ನೋಡ್ಕೋ ರಮ್ಯ ಯಾಕ್ ರಮೇಶ್ ನನ್ನ ಹತ್ರ ಮಾಡಿರೋ ಸಾಲಕ್ಕೆ ಬಡ್ಡಿ ಕೊಡೋ ಒಳ್ಳೆ ಬುದ್ಧಿ ಈಗ ಬಂತ ಬೆಳ್ಬೆಳಗ್ಗೆ ಅಪ್ಶಕ್ನ ನುಡಿಬೇಡ ಅದು ನಿಮ್ ಮದ್ವೆಗೆ ಮುಯಿ ರಮೇಶ್ ನಾನ್ ನಿಂಗೇನು ಹೇಳ್ಬೇಕು ಗೊತ್ತಾಯ್ತು ನೀನ್ ಕರೀದೇ ಇದ್ರು ನಾನು ಊಟಕ್ಕೆ ಬಂದೇ ಬರ್ತೀನಿ ಇಷ್ಟಿನ ನನ್ ದುಡ್ಡಲ್ಲಿ ನೀನ್ ಸರಿಯಾಗಿ ಬಾರಿಸ್ತಿದ್ದೆ ಅವತ್ತೊಂದಿನಾದ್ರು ನಾನ್ ನಿನ್ ದುಡ್ಡಲ್ಲಿ ಬಾರಿಸ್ತೀನಿ ಬಿಡು ಕೊನೆದಾಗ ಒಂದ್ ಮಾತು ರಮ್ಯ ಮುಂದೆ ನಿಂಗ್ ಗಂಡ್ ಮಗು ಏನಾದ್ರು ಆದ್ರೆ ನನ್ನ ಹೆಸರು ಮಾತ್ರ ಇಡ್ಬೇಡ ಪ್ಲೀಸ್ ಯಾರಾದ್ರೂ ಅಪ್ಪನ ಹೆಸರನ್ನ ಮಗಂಗಿಡ್ತಾರ ರಮೇಶ್ ಸ್ವಲ್ಪ ನಿನ್ ಮಾತಿನ ಒಗಟ್ನ ಬಿಡ್ಸೇಳು ರಮ್ಯ ನಿಂತರದೇ ಒಂದ್ ಎಲ್ ಇ ಡಿ ಬಲ್ಬ್ ನಮ್ ವಂಶನ ಬೆಳಗಕ್ಕೆ ರೆಡಿ ಆಗಿದೆ ನಾನು ಪ್ರೆಗ್ನೆಂಟ್ ಕಂಗ್ರಾಚುಲೇಷನ್ ಬ್ರದರ್ ಮನೇಲಿ ಅಮಾಯಕಂತರ ಇದ್ದು ಇಲ್ಲಿ ನೋಡಿದ್ರೆ ಅನಾಹುತಾನೆ ಮಾಡೋನೆ ಮುಂದೆ ಏನ್ ಮಾಡ್ಬೋದು ಸುರೇಶ್ ಪಕ್ಕದಲ್ಲಿ ಲೋನ್ನ ಕೂರ್ಸ್ಕೊಂಡು ನನ್ನ ಕೇಳಿದ್ರೆ ನಾನೇನ್ ಮಾಡ್ಲಿ ಮೊದ್ಲೇ ನಂಗೆ ಇದ್ರಲ್ಲೆಲ್ಲ ಅನುಭವ ಕಮ್ಮಿ ಲೋ ಮುಂದೆ ಏನ್ ಮಾಡ್ಬೇಕಂತಿದ್ಯೋ ನಾಮಕರಣ ದಿನ ಮದ್ವೆ ಆಗ್ಲ ಇಲ್ಲ ಮದ್ವೆ ಆದ್ಮೇಲೆ ನಾಮಕರಣ ಇಟ್ಕೊಳ್ಳ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೀಮಂತ ಯಾಕ್ ಬಿಟ್ರಿ ಅದನ್ನ ಸೇರಿಸ್ಕೊಂಡಿದ್ರೆ ಫುಲ್ ಪ್ಯಾಕೇಜ್ ಆಗೋಗಿರೋದು ಸುಮ್ನೆ ಇರೇ ಇಷ್ಟೇ ಮಾಡ್ದವ್ರಿಗೆ ಅದ್ ಮಾಡಕ್ ಗೊತ್ತಿರಲ್ವಾ ಅದಕ್ಕೂ ಒಳ್ಳೆ ಪ್ಲಾನ್ ಮಾಡಿರ್ತಾರೆ ನಮ್ಮ ಅಂಕುಲ್ ಅಂಕುಲ್ ಯಾರು ಅಂಕುಲ್ ಮದ್ವೆ ಆದವರೆಲ್ಲ ಅಂಕಲ್ ಆಗಕ್ ಆಗಲ್ಲ ಕಣೋ ನಿಂತರ ಜನಸಂಖ್ಯೆ ಸ್ಫೋಟ ಮಾಡೋರೆ ನಿಜವಾದ ಅಂಕಲ್ ಹಲೋ ಇವನನ್ ಅಂಕಲ್ ಅಂದ್ರು ಪರವಾಗಿಲ್ಲ ನನ್ನ ಆಂಟಿ ಅನ್ಬೇಡ ನನ್ಗೆ ಅಬಾರ್ಷನ್ ಮಾಡಿಸ್ಕೊಂಡಷ್ಟೇ ನೋವಾಗತ್ತೆ ಸರಿ ಬಿಡಿ ಆಯ್ತು ಅಲ್ಲ ಕಣೋ ನಾವಿಬ್ರು ಲವ್ ಮಾಡೋದಕ್ಕೆ ನೀವೇ ಅಲ್ವೇನ್ರ ಇನ್ಸ್ಪಿರೇಷನ್ ಆದ್ರೆ ಈಗ ಹಲೋ ಕಟ್ ಮಾಡ್ಬಿಡ್ತೀನಿ ನಾಲ್ಗೆನ ಅದಲ್ಲ ಕಣೆ ನಾಲ್ಕು ಜನಕ್ ಗೊತ್ತಾದ್ರೆ ನಮ್ಮಿಬ್ರಿಗೂ ಎಷ್ಟು ಅವಮಾನ ಆಗುತ್ತೆ ಹೇಳು ಅದನ್ನ ಹೇಳಕ್ ಬಂದೆ ನಮ್ಮಿಂದ ಯಾರಿಗೂ ಅವಮಾನ ಆಗೋದ್ ಬೇಡ ಈಗಿರೋದ್ ಎರಡೇ ದಾರಿ ಒಂದು ಸೀದಾ ಅಪ್ಪನ ಹತ್ರ ಹೋಗಿ ವಿಷಯ ಹೇಳೋದು ಹಲೋ ಹಾಗೇನಾದ್ರೂ ಆದ್ರೆ ನಿಮ್ ಮರ್ಯಾದೆ ಜೊತೆ ನಮ್ ಪ್ರೀತಿ ಕೂಡ ಇಕ್ಕೊಟ್ಟೋಗುತ್ತ ಅಷ್ಟೇ ಹಾಗಾದ್ರೆ ಈಗ ಉಳ್ದಿರೋದ್ ಒಂದೇ ದಾರಿ ಅಬಾರ್ಷನ್ ರಮ್ಯಾ ಇವ್ರ ಮಾನ ಮರ್ಯಾದಿ ಪ್ರೀತಿಗೋಸ್ಕರ ನಮ್ ಮಗುನ ತ್ಯಾಗ ಮಾಡಣ ಅಂತಿದ್ಯಾ ಬೇರೆ ದಾರಿ ಇಲ್ಲ ರಮೇಶ್ ಸರಿಯಾಗಿದ್ರೆ ನಿನ್ ಮೂಡ್ ಚೇಂಜ್ ಆಗಕ್ಕೂ ಮುಂಚೆನೆ ಆ ಬ್ಯಾಗಲ್ಲಿರೋ ರಿಪೋರ್ಟ್ ಕೊಡು ಡಾಕ್ಟರ್ ಹತ್ರ ನಾನ್ ಮಾತಾಡ್ತೀನಿ ಏಯ್ ಯಾರ್ದಿದು ರಿಪೋರ್ಟು ರಮ್ಯಾ ಬದ್ಲು ಶೀಲಾ ಅಂತ ಇದೆ ನಾನು ನನ್ನ ತಂಗಿ ಒಂದ್ ತಗೊಂಡ್ರೆ ಒನ್ ಫ್ರೀ ಬ್ಯಾಗ್ ತಗೊಂಡಿದ್ವಿ ಮನೆಯಿಂದ ಬರುವಾಗ ಅವಳ ಬ್ಯಾಗ್ ತಂದಿದೀನಿ ಅನ್ಸತ್ತೆ ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು ನಂದು ನಿಂದು ಯಾವಾಗ ಅದ್ಗೆ ಯೂರಿಯರ್ ನಿಮ್ ತಂಗಿನ ನಿಮ್ ತರನೇ ಕ್ಯೂಟ್ ಆಗಿದ್ದಾರೆ ಬಾಬಾ ಇವ್ರು ಯಾರು ನಿಮ್ ತಮ್ಮನ ನಿಮ್ ತರನೇ ಹಾಟ್ ಆಗಿದ್ದಾರೆ ನನ್ನ ಹೆಸರು ಸುರೇಶ್ ಅಂತ ನನ್ನ ಹೆಸರು ಶೀಲಾ ಅಂತ ನೀವೇನು ಓದ್ತಿರೋದು ನಾನು ಕಾಮರ್ಸ್ ಓ ಏನೇ ಮಾಡಿದ್ರು ಲೆಕ್ಕ ಹಾಕೇ ಮಾಡ್ತೀರಾ ಅಂದಂಗಾಯ್ತು ನೀವು ನಾನು ಸೈನ್ಸ್ ಓ ಹಾಗಾದ್ರೆ ಮೊದ್ಲು ಮಾಡಿ ಆಮೇಲೆ ಲೆಕ್ಕ ಹಾಕ್ತೀರಾ ಅಂದಂಗಾಯ್ತು ಶೀಲಾ
ಈ ಫ್ರೆಶ್ ಗುಲಾಬಿ ಬಾಡೋಗೋರ್ಗೂ ಕಾಯ್ತೀನಿ. ನನ್ನ ಪ್ರೀತಿ ಒಪ್ಕೋ ಪ್ಲೀಸ್. ಈ ಫ್ರೆಶ್ ಗುಲಾಬಿ ಬಾಡೋದ್ರೂ ಪರವಾಗಿಲ್ಲ, ನಾನ್ ನಿನ್ನೇ ಲವ್ ಮಾಡೋದು. ತಗೋ ನಮ್ಮ ಪ್ರೀತಿಗೋಸ್ಕರ ಈ ಗಿಫ್ಟ್. ಏನು ಎಲ್ರು ಚಾಕ್ಲೇಟ್ ಕೊಟ್ರೆ ನೀನ್ ಮಾವಿನಕಾಯಿ ಕೊಡ್ತಿದ್ಯಾ? ಸುಮ್ನೆ ಡಿಫ್ರೆಂಟ್ ಆಗಿರ್ಲಿ ಅಂತ ನಮ್ ತೋಟದ್ದೇ ಮಾವಿನಕಾಯಿ. ನಮ್ಮಪ್ಪ ಆಗಾಗ ಅಕ್ಕಪಕ್ಕದ ಮನೆ ಆಂಟಿದ್ರನ್ನೆಲ್ಲ ಮನೆಗೆ ಕರೆದು ಫ್ರೀಯಾಗಿ ಕೊಡ್ತಿದ್ರು, ನಿಂಗೊಂದಿರ್ಲಿ ಅಂತ ತಂದೆ. ಥ್ಯಾಂಕ್ ಯು. ಆದ್ರೆ ಸುರೇಶ್, ನಿಮ್ಮ ಅಣ್ಣ ನಮ್ ಪ್ರೀತಿನ ಒಪ್ಕೋತಾರ? ಅವನ್ಗೇನ್ ಮರ್ಯಾದೆ, ಒಪ್ತಾರ ಅಲ್ಲ ಒಪ್ತಾನ ಅಂತಾನೆ ಕೇಳು. ಅವನಲ್ಲ ಅವ್ರ ಅಪ್ಪ ಬಂದ್ರು ಒಪ್ಲೇಬೇಕು. ಏಕೆ ಅವ್ರ ಪ್ರೀತಿ ನಾನು ಒಪ್ಪಿಲ್ವಾ? ಈ ಮಾವಿನಕಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಮ್ಮಿಬ್ಬರನ್ನು ಯಾರು ದೂರ ಮಾಡೋಕ್ಕಾಗಲ್ಲ. ನನ್ಗ್ಯಾಕೋ ಡೌಟು. ಡೌಟಾ? ಹಂಗರೆ ಬಾ, ಇವಾಗ್ಲೇ ಕೇಳ್ತೀನಿ. ಮಾವಿನಕಾಯಿ ಗಿಫ್ಟ್ ಕೊಟ್ಟು ಮೊದ್ಲಿಂದಾನು ಮೂರು ಬಿಟ್ಟು ಬಂದ ನೋಡೀಗ. ಅರೆರೆ ಜಾಣ ಬಿಟ್ಟ ಬಿಲ್ಲು ಬಾಣ, ಜಾಣರೆ ಜಾಣ ಬಿಟ್ಟ ಬಿಲ್ಲು ಬಾಣ ಬಾಣ ಬಾಣ. ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು ನಂದು ನಿಂದು ಯಾವಾಗ ಯಾವ. ಹಲೋ. ಮಾವಿನಕಾಯಿ ಗಿಫ್ಟ್ ಕೊಟ್ಟು ಮೊದ್ಲಿಂದಾನು ಮೂರು ಬಿಟ್ಟು ಬಂದ ನೋಡೀಗ. ಅರೆರೆ ಜಾಣ ನಾವಿಬ್ರು ಬಿಟ್ಟ ಬಿಲ್ಲು ಒಬ್ರನ್ನ ಲವ್ ಮಾಡ್ತಾ ಇದ್ದೀರಿ. ಏನಂದ ಹೇಳಿದ್ದನ್ನ ಹೇಳ್ತಾ ಕೂತ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ. ಕಿವಿ ಕೇಳಿಸಿಲ್ಲ ಅಂದ್ರೆ ಹೋಗಿ ಮಿಷಿನ್ ಹಾಕಿಸ್ಕೋ. ನನ್ ಮುಂದೆನೆ ಕಲರ್ ಐತಿ, ನನಗೆ ಮಿಷಿನ್ ಹಾಕಿಸ್ಕೋ ಅಂತ ಹೇಳೋ ಅಷ್ಟು ಧೈರ್ಯ ಬಂತ? ಏನೋ ಈ ವಯಸ್ಸಿಗೆ ಲವ್ ನಿಂಗೆ? ಯು ಬಡವ ರಾಸ್ಕಲ್. ಬಾಬಾ ನೀವ್ ಅವ್ರಿಗೇನು ಬೈಬೇಡಿ, ಆಮೇಲೆ ನನ್ ಕಣ್ಣಲ್ಲಿ ನೀರ್ ಬಂದು ನನ್ ಮೇಕಪ್ ಎಲ್ಲ ಹಾಳಾಗೋಗುತ್ತೆ. ಮುಚ್ಚೆ ಬಾಯಿ, ಓವರ್ ಆಕ್ಟಿಂಗ್ ಜಾಸ್ತಿ ಆಯ್ತು. ಅದಕ್ಕೆ ಅವಳೇನು ಬೈಬೇಡಿ, ನಂಗೆ ಇಲ್ಲಿ ನೋವುತ್ತೆ. ನೀವಿಬ್ರು ಒಬ್ರನ್ನೊಬ್ರನ್ನ ಎಷ್ಟ್ ಅರ್ಥ ಮಾಡ್ಕೊಂಡಿದೀರ ಅಂತ ಟೆಸ್ಟ್ ಮಾಡಿದ್ವಿ. ನೀವಿಬ್ರು ಲವ್ ಮಾಡ್ತಿರೋ ವಿಷಯ ನಮ್ಮಿಬ್ರಿಗೂ ಮುಂಚೆನೆ ಗೊತ್ತಿತ್ತು. ಹೋಗ್ರಿ, ಈ ಬಿಸಿ ದುನಿಯಾದಲ್ಲಿ ಫ್ರೀಯಾಗಿ ಲವ್ ಮಾಡ್ಕೊಂಡಿರಿ, ಎಂಜಾಯ್ ಮಾಡ್ತೀನಿ ನೋಡಿಗ. ಇವರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ನೋಡ್ತಿದ್ರೆ ಲವ್ ಅಲ್ಲಿ ನಮ್ಗಿಂತ ಇಂಪ್ರೂವ್ ಆಗ್ತಾರೆ ಅನ್ಸುತ್ತೆ. ಖಂಡಿತ, ಡೌಟೇ ಇಲ್ಲ. ಲವ್ ಏನೋ ಇದೆಲ್ಲ. ಕಂಗ್ರಾಚುಲೇಷನ್ ಕಣೋ, ನೀನ್ ದೊಡ್ಡಪ್ಪ ಆಗ್ತಿದ್ಯಾ, ನಿಮ್ಮಪ್ಪ ಕಾಮೇಶ್ ತಾತ ಆಗ್ತಾ ಇದಾರೆ. ಸೇಮ್ ಟು ಯು ಕಣೆ, ನೀನು ದೊಡ್ಡಮ್ಮ ಆಗ್ತಾ ಇದ್ಯಾ, ನಿಮ್ಮಮ್ಮ ಅಜ್ಜಿ ಆಗ್ತವ್ರೆ. ಲವ್ ನನ್ಗಿಂತ ಇಂಪ್ರೂವ್ ಆಗುವ ಅಂದೆ, ಆದ್ರೆ ಈ ತರ ಅಲ್ಲ ಕಣೋ, ಯಾವುದೋ ಇದೆಲ್ಲಾ.